ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ದಲ್ಲಿ ಬರುವಂತಹ ಪಾಯಿಂಟರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಏನು ಡಿಸ್ಕಸ್ ಮಾಡೋಣ ಅಂದರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡೋಣ. ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೇನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀನಿ. ಸೊ ಅದ್ರ ಲಿಂಕ್ ಕೂಡ ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ. ಸೊ ಕ್ಲಾಸಿಫಿಕೇಶನ್ ಅಂದ್ರೇನು, ಡೇಟಾ ಸ್ಟ್ರಕ್ಚರ್ ಅಂದ್ರೇನು, ಸೊ ನಾವು ಡೇಟಾ ಸ್ಟ್ರಕ್ಚರ್ನ ಎದಕ್ಕೆ ಕಲಿಬೇಕು, ಸೊ ಇದೆಲ್ಲ ಬೇಸಿಕ್ನ ಏನು ಮಾಡಿ ನಾನು ಡಿಸ್ಕಸ್ ಮಾಡೀನಿ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ, ಸೊ ಅದನ್ನು ವಾಚ್ ಮಾಡಿ. ನೆಕ್ಸ್ಟ್ ನಮ್ಮದು ಟಾಪಿಕ್ ಏನು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ದಲ್ಲಿ ಏನು ಬರುತ್ತೆ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಬರುತ್ತೆ. ಸೊ ಲೀನಿಯರ್ಗೆ ನಾನ್ ಲೀನಿಯರ್ಗೆ ಏನು ಡಿಫ್ರೆನ್ಸ್ ಅನ್ನೋದು ಕೂಡ ನಾನು ಏನು ಮಾಡೀನಿ, ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ನೀವು ವಾಚ್ ಮಾಡಿ ಈ ವಿಡಿಯೋಗೆ ಬಂದ್ರೆ ನಿಮಗೆಲ್ಲ ಕಾನ್ಸೆಪ್ಟ್ ಏನಾಗುತ್ತೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದ್ವೇಳೆ ನೀವು ಅದನ್ನು ನೋಡಿದ್ರಿ ವಿಡಿಯೋಸ್ ಅಂದರೆ ಡೈರೆಕ್ಟ್ ಈ ವಿಡಿಯೋನ ನೋಡ್ಬೋದು. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ದಲ್ಲಿ ಏನು ಮಾಡ್ಬೋದು ಮತ್ತು ಸಬ್ ಕ್ಲಾಸಿಫೈ ಆಕ್ಕವು ಯಾವ್ಯಾವುದು, ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್ ಮತ್ತು ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. ಸೊ ಇದ್ರ ಡೆಫಿನೇಷನ್ ಕೂಡ ನಾವೇನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಸ್ಟ್ಯಾಟಿಕ್ ಅಂತಂದ್ರೆ ಏನಿರುತ್ತೆ, ಫಿಕ್ಸ್ ಸೈಜ್ ಇರುತ್ತೆ. ಡೈನಾಮಿಕ್ ಅಂತಂದ್ರೆ ಏನಿರುತ್ತೆ, ಫಿಕ್ಸ್ ಸೈಜ್ ಇರೋದಿಲ್ಲ. ಹಂಗೆ ಏನು ಮಾಡಿದ್ವಿ ನಾವು, ಡಿಸ್ಕಸ್ ಮಾಡಿದ್ವಿ. ಸೊ ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಅನ್ನೋ ವರ್ಡನ್ನು ಕೇಳಿರ್ಬೋದು. ಸೊ ಹೋಮೋಜಿನಿಯಸ್ ಅಂದರೆ ಏನು ಹೇಳಿ, ಸೇಮ್ ವ್ಯಾಲ್ಯೂಸ್ ಇರ್ತಾವೆ. ಸೊ ಅದಕ್ಕೇನಂತೀವಿ ನಾವು, ಹೋಮೋಜಿನಿಯಸ್ ಅಂತ ಕರಿತೀವಿ. ಅದು ಹೆಟ್ರೋಜಿನಿಯಸ್ ಅಂದರೆ ಬೇರೆ ಬೇರೆ ವ್ಯಾಲ್ಯೂಸ್ಗಳಿರ್ತಾವಲ್ಲ, ಸೊ ಅದಕ್ಕೇನು ಕೊಟ್ವಿ ನಾವು, ಹೆಟ್ರೋಜಿನಿಯಸ್ ಅಂತ ಕೊಟ್ವಿ. ಸೊ ಅದೇ ರೀತಿ ನಮ್ಮ ಡೇಟಾ ಸ್ಟ್ರಕ್ಚರ್ದಲ್ಲಿ ಏನು ಕೊಡ್ತೇವೆ, ಸೇಮ್ ವ್ಯಾಲ್ಯೂ ಏನಿರುತ್ತಲ್ಲ ಅದಕ್ಕೇನಂತ ಕರಿತೀವಿ, ಫಿಕ್ಸ್ ವ್ಯಾಲ್ಯೂ ಇರೋದಕ್ಕೆ ಸ್ಟ್ಯಾಟಿಕ್ ಅಂತ ಕರಿತೀವಿ. ಸೊ ಸ್ಟ್ಯಾಟಿಕ್ ಚೇಂಜ್ ಆಗಲ್ಲ, ಸೇಮ್ ವ್ಯಾಲ್ಯೂ ಇರುತ್ತೆ. ಸೊ ಡೈನಾಮಿಕ್, ನೇಮ್ ಸೆಲ್ಫ್ ಇಂಡಿಕೇಟ್ಸ್ ಡೈನಾಮಿಕ್. ಸೊ ಏನಿರಲ್ಲ ಇಲ್ಲಿ, ಸೇಮ್ ಸೈಜ್ ಇರಲ್ಲ, ಡೈನಾಮಿಕ್ ಅಂದರೆ ಬೇರೆ ಬೇರೆ ಸೈಜ್ ಇರುತ್ತೆ. ಸೊ ಅದನ್ನ ನೋಡೋಣ. ದ ಡೇಟಾ ಸ್ಟ್ರಕ್ಚರ್ ಹ್ಯಾವಿಂಗ್ ಅ ಫಿಕ್ಸ್ಡ್ ಸೈಜ್ ಆರ್ ನೋನ್ ಆಸ್ ಅ ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಪಾಯಿಂಟ್, ದ ಮೆಮೊರಿ ಫಾರ್ ದೀಸ್ ಡೇಟಾ ಸ್ಟ್ರಕ್ಚರ್ ಈಸ್ ಅಲೋಕೇಟೆಡ್ ಆಟ್ ದ ಕಂಪೈಲ್ ಟೈಮ್ ಆ್ಯಂಡ್ ದೇ ಸೈಜ್ ಕೆನಾಟ್ ಬಿ ಚೇಂಜ್ಡ್. ಸೊ ನೋಡಿ ಇಲ್ಲಿ ಏನು ಹೇಳ್ತೀವಿ, ಡೇಟಾ ಸ್ಟ್ರಕ್ಚರ್ ಅಂದರೆ ಏನಿರುತ್ತೆ ಹೇಳಿ, ಸ್ಟ್ಯಾಟಿಕ್ ಡೇಟಾ ಅಂದ್ರೆ ಫಿಕ್ಸ್ ಸೈಜ್ ಇರುತ್ತೆ. ನೆಕ್ಸ್ಟ್ ಯಾವಾಗ ಇದು ಅಲೋಕೇಟ್ ಆಗುತ್ತೆ ಅಂದರೆ ಕಂಪೈಲ್ ಟೈಮ್ದಾಗ ಏನಾಗುತ್ತೆ, ಇದು ಅಲೋಕೇಟ್ ಆಗುತ್ತೆ. ಸೊ ಕಂಪೈಲ್ ಟೈಮ್ದಾಗ ಅಲೋಕೇಟ್ ಆಗೋದ್ರಿಂದ ಫಿಕ್ಸ್ ಸೈಜ್ ಇರುತ್ತೆ. ಸೊ ವಿ ಕೆನಾಟ್ ಚೇಂಜ್ ಸೈಜ್. ಸೊ ಕೆನಾಟ್ ಬಿ ಚೇಂಜ್ಡ್ ಇಟ್ ಸೈಜ್. ನೆಕ್ಸ್ಟ್, ಅರೇ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್. ಸೊ ಅರೇದಲ್ಲಿ ಏನು ಮಾಡ್ತೀರಿ ನೀವು, ಒಂದು ಎಷ್ಟು ಸೈಜ್ ಬೇಕು ಆ ಸೈಜನ್ನು ಡಿಕ್ಲೇರ್ ಮಾಡಿಬಿಡ್ತೀರಿ. ಫಾರ್ ಎಕ್ಸಾಂಪಲ್, ಇಂಟ್ ಎ ಆಫ್ 10, ಇಂಟ್ ಎ ಆಫ್ 10. ಸೊ ಹಂಗೆ ಈ ರೀತಿ ಬರ್ಕೊಳ್ಳಿ ಏನಾಗುತ್ತೆ, 10 ಏನು ಬೈಟ್ಸ್ ಇರುತ್ತೆ ನಿಮ್ಮ ಮೆಮೊರಿ ಲೊಕೇಶನ್ದಲ್ಲಿ, ಅದು ನಿಮ್ಗೆ ಮೆಮೊರಿನ ಸ್ಪೇಸ್ ಮಾಡಿ ಕೊಟ್ಬಿಡುತ್ತೆ. ಸೊ ನೀವು ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಕೂಡ ಏನು ಮಾಡೋಕ್ಕಾಗಲ್ಲ ನಿಮಗೆ, ನೀವು ಇನ್ನೊಂದಂತಹ ಬ್ಲಾಕನ್ನು ಕ್ರಿಯೇಟ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಈ ನೆಕ್ಸ್ಟ್ ಏನು ಬರುತ್ತೆ, ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. ಸೊ ಡೈನಾಮಿಕ್ ಡೇಟಾ ಅಂದ್ರೆ ಏನು ಹೇಳ್ರಿ, ದ ಡೇಟಾ ಸ್ಟ್ರಕ್ಚರ್ ಹ್ಯಾವಿಂಗ್ ಡೈನಾಮಿಕ್ ಸೈಜ್ ಆರ್ ನೋನ್ ಆಸ್ ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. ಏನಿರುತ್ತೆ ಇಲ್ಲಿ, ಡೈನಾಮಿಕ್ ಇರುತ್ತೆ. ಸೊ ಇದು ಯಾವಾಗ ಅಲೋಕೇಟ್ ಆಗುತ್ತೆ ಅಂದರೆ ರನ್ ಟೈಮ್ದಲ್ಲಿ ಅಲೋಕೇಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಇದರ ಸೈಜನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು ಅಥವಾ ಡಿಕ್ರೀಸ್ ಕೂಡ ಮಾಡ್ಬೋದು. ಲಿಂಕ್ ಲಿಸ್ಟ್, ಸ್ಟ್ಯಾಕ್ ಆ್ಯಂಡ್ ಕ್ಯೂ ಆರ್ ದ ಕಾಮನ್ ಎಕ್ಸಾಂಪಲ್. ಸೊ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೀವೇನು ಕಲಿತೀರಿ, ಲಿಂಕ್ ಲಿಸ್ಟ್, ಸ್ಟ್ಯಾಕ್, ಕ್ಯೂಗಳ ಬಗ್ಗೆ ಕಲಿತೀರಿ. ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಈ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಾಗತ್ತೈತಿ, ಡೈನಾಮಿಕ್ ಡೇಟಾ ಸ್ಟ್ರಕ್ಚರು ರನ್ ಟೈಮ್ದಲ್ಲಿ ಏನಾಗುತ್ತೆ, ಅಲೋಕೇಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಇನ್ನೊಂದು ಎಲಿಮೆಂಟ್ ಬೇಕಂದ್ರೂ ಕೂಡ ನೀವೇನು ಮಾಡ್ಬೋದು, ಇನ್ಸರ್ಟ್ ಮಾಡ್ಕೋಬಹುದು. ಇದು ಗೊತ್ತಾಯ್ತಿ. ನೆಕ್ಸ್ಟ್ ನೋಡೋಣ. ಫಾರ್ ಎಕ್ಸಾಂಪಲ್, ಇಂಟ್ ನಮ್ ಆಫ್ 4 ಅಂತ ಕೊಟ್ವಿ. ಯೂಸಿಂಗ್ ಏನು ಮಾಡೋ ಅಂತೀವಿ, ಒಂದು ಅರೇನ ಯೂಸ್ ಮಾಡಿಕೊಂಡು ಒಂದು ಮೆಮೊರಿಯನ್ನು ಕ್ರಿಯೇಟ್ ಮಾಡೋ ಅಂತೀವಿ ಲೊಕೇಶನ್ನ. ಸೊ ನಮ್ ಅನ್ನೋದೇನು ವೇರಿಯಬಲ್, ಅದ್ರ ಸೈಜ್ ಎಷ್ಟು ಕೊಟ್ಟೇವಿ, 4 ಕೊಟ್ಟೇವಿ. ಸೊ ಯಾವ ಟೈಪ್ ಐತಿ, ಇಂಟ್ ಟೈಪ್ ಐತಿ. ಸೊ ಅಂದ್ರೆ ಏನಾಗುತ್ತೆ, ನಮ್ಮ ಮೆಮೊರಿ ಒಳಗಡೆ ಏನಾಗುತ್ತೆ, 4 ಸೈಜ್ ಅಂದ್ರೆ 4 ಮೆಮೊರಿ ಏನಾಗುತ್ತೆ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ. ಬಟ್ ವಿ ಹ್ಯಾವ್ ಟು ನಾವೇನು ಮಾಡಬೇಕು, ಬಟ್ ಹ್ಯಾವ್ ಟು ಆ್ಯಡ್, ವಿ ಹ್ಯಾವ್ ಟು ಆ್ಯಡ್ ಒನ್ ಮೋರ್ ಎಲಿಮೆಂಟ್ ಇನ್ ದಟ್ ಇನ್ ದ್ಯಾಟ್ ಅರೇ. ಇಟ್ ಈಸ್ ಪಾಸಿಬಲ್? ಸೊ ಇಟ್ ಈಸ್ ನಾಟ್ ಪಾಸಿಬಲ್, ಬಿಕಾಸ್ ವಿ ಹ್ಯಾವ್ ಟು ಫಿಕ್ಸ್ ದ ಸೈಜ್ ಹಿಯರ್. ನಾವೇನು ಮಾಡೇವಿ, ಇಲ್ಲಿ ಆಲ್ರೆಡಿ ಸೈಜ್ ಫಿಕ್ಸ್ ಮಾಡಿಬಿಟ್ಟೇವೆ. ಸೊ ಹಾಗಾಗಿ ಏನು ಬರಲ್ಲ, ಇನ್ನೊಂದು ಎಲಿಮೆಂಟ್ನ ನನಗೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ಪ್ರಾಬ್ಲಮನ್ನು ಓವರ್ಕಮ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡೋ ಅಂತೀವಿ, ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡೋ ಅಂತೀವಿ. ಸೊ ಸ್ಟ್ಯಾಟಿಕ್ನ ಯೂಸ್ ಮಾಡ್ತಿದ್ವಿ. ಸೊ ಡೈನಾಮಿಕ್ ಕೂಡ ಇದಕ್ಕೆ ಬಂತು, ಇದರಲ್ಲಿ ಫಿಕ್ಸ್ ಸೈಜ್ ಇತ್ತು. ನಾವು ಒಂದೊಳ್ಳೆ ಸೈಜನ್ನು ಚೇಂಜ್ ಮಾಡಬೇಕು ಅಂತ ಸಿಚುವೇಶನ್ದಲ್ಲಿ ಏನು ಯೂಸ್ ಮಾಡ್ತೀವಿ,
ಡೈನಮಿಕ್ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀವಿ. ಸೊ ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ ಯಾವಾಗ ಅಲೋಕೇಟ್ ಆಗುತ್ತೆ ಹೇಳಿ, ರನ್ ಟೈಮ್ದಾಗ ಆಗುತ್ತೆ. ಅದೇ ಸ್ಟ್ಯಾಟಿಕ್ ಇತ್ತು ಅಂದ್ರೆ ಕಂಪೈಲ್ ಟೈಮ್ದಲ್ಲಿ ಅಲೋಕೇಟ್ ಆಗುತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಆಸ್ಕ್ ಅಂಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಸೊ ಎಕ್ಸ್ಪ್ಲೈನ್ ದ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ವಿತ್ ಸೆಂಟ್ಯಾಕ್ಸ್ ಅಂಡ್ ಫಂಕ್ಷನ್ಸ್ ಅಂತ ಕೇಳಾರ. ಸೊ ಅದರಲ್ಲಿ ಹ್ಯಾಶ್ ಇನ್ಕ್ಲೂಡ್ stdlib.h, ಈ ಹೆಡ್ರ್ ಫೈಲ್ನ ಇದಕ್ಕೆ ಬಂದ ಯಾವುದೇ ಪ್ರೋಗ್ರಾಮ್ ಬರ್ದಿಲ್ಲ ಅಂದ್ರೆ ಹೆಡ್ರ್ ಫೈಲ್ ಬರ್ದೆ. ಸೊ ಇದಕ್ಕೆ ಹೆಡ್ರ್ ಫೈಲ್ ಬರ್ದ ಹೇಳಿ, ಇವೇನು ಫಂಕ್ಷನ್ಸ್ ಅದಾವ ನೋಡ್ರಿ, ಈ ಫಂಕ್ಷನ್ಸ್ ಎಲ್ಲ ಯಾವ ಹೆಡ್ರ್ ಫೈಲ್ಸ್ ದಲ್ಲಿ ಸ್ಟೋರ್ ಇರುತ್ತ, stdlib.h ಅನ್ನೋ ಹೆಡ್ರ್ ಫೈಲ್ ದಲ್ಲಿ ಏನಿರುತ್ತ ಸ್ಟೋರ್ ಇರುತ್ತ. ಸೊ ಫಸ್ಟ್ ಒನ್ ಮೆಲಾಕ್, ಕೆಲಾಕ್, ಫ್ರೀ ಅಂಡ್ ರಿಯಲಾಕ್, ಇವೇನು ನಾಲ್ಕು ಫಂಕ್ಷನ್ ಎದರ್ದು ಹೇಳ್ರಿ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ದ ನಾಲ್ಕು ಫಂಕ್ಷನ್ ಅದಾವು. ಫಸ್ಟ್ ಒನ್ ಮೆಲಾಕ್, ಕೆಲಾಕ್, ಫ್ರೀ ಅಂಡ್ ರಿಯಲಾಕ್. ಸೊ ಹಾಗಂದ್ರೆ ಮೆಲಾಕ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಮೆಮೊರಿ ಅಲೋಕೇಶನ್. ಸೊ ಕೆಲಾಕ್ ಅಂತಂದ್ರೆ ಕಂಟಿಜಿಯಸ್ ಅಲೋಕೇಶನ್, ಫ್ರೀ ಅಂದ್ರೆ ಫ್ರೀನ, ರಿಯಲಾಕ್ ಅಂದ್ರೆ ರಿಅಲೋಕೇಶನ್ ಆಫ್ ದ ಮೆಮೊರಿ. ಸೊ ನಿಮ್ಗೆ ಅಲ್ಲಿ ನೇಮ್ದಲ್ಲಿ ಗೊತ್ತಾಗ್ತಿರ್ಬೋದು, ನೇಮ್ ಸೆಲ್ಫ್ ಇಂಡಿಕೇಟ್ಸ್ ಮೆಮೊರಿ ಅಲೋಕೇಶನ್. ಸೊ ಡೈನಾಮಿಕ್ ಅಂದ್ರೆ ಏನು ಹೇಳ್ರಿ, ಎಲ್ಲಿ ಅಲೋಕೇಟ್ ಮಾಡುತ್ತ, ರನ್ ಟೈಮ್ದಲ್ಲಿ ಅಲೋಕೇಟ್ ಮಾಡುತ್ತ ಮೆಮೊರಿನ. ಸೊ ಅದೇ ಏನ್ ಮಾಡುತ್ತೆ, ಮೆಮೊರಿಯನ್ನ ರನ್ ಟೈಮ್ದಲ್ಲಿ ನಮ್ಗೆ ಏನ್ ಮಾಡುತ್ತೆ, ಅಲೋಕೇಟ್ ಮಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು 100 bytes ಏನಾದ್ರೂ ಮೆಮೊರಿನ ಅಲೋಕೇಟ್ ಮಾಡಕ್ ಹೇಳಿದ್ರ, ಅದು ಕೂಡ ಏನ್ ಮಾಡುತ್ತೆ, ನಿಮ್ಗ ಒಂದ ಸೈಡ್ ರನ್ ಟೈಮ್ದಾಗ ನಿಮ್ಗೆ ಏನ್ ಮಾಡುತ್ತೆ, ಮೆಮೊರಿನ ಅಲೋಕೇಟ್ ಮಾಡಿ ಕೊಟ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲಾಕ್. ಸೊ ಕೆಲಾಕ್ ಕೂಡ ಏನ್ ಮಾಡುತ್ತೆ, ನಿಮಗೆ ಮೆಮೊರಿನ ಅಲೋಕೇಟ್ ಮಾಡಿಕೊಡುತ್ತೆ ಆಟ ರನ್ ಟೈಮ್ದೊಳಗನೆ. ಬಟ್ ನೀವೇನಾದ್ರೂ ಇವಾಗ 200 bytes ಏನೋ ಮೆಮೊರಿ ಕೇಳಿರಿ ಅಂತಂದ್ರೆ, ಅದೇನು ಮಾಡುತ್ತ, ಇಲ್ಲಿ ಎಷ್ಟು ಮೆಮೊರಿ ಸ್ಪೇಸ್ ಐತಿ, ಇಲ್ಲಿ ಎಷ್ಟು ಮೆಮೊರಿ ಸ್ಪೇಸ್, ಎಲ್ಲಿ ಫ್ರೀ ಸ್ಪೇಸ್ ಅದಕ್ಕೆ ಸಿಗುತ್ತಾ ಅಲ್ಲಲ್ಲಿ ನಿಮ್ಗೆ ಏನು ಮಾಡುತ್ತ, ಅಷ್ಟು 200 bytes ಆಗುತ್ತ ಅನ್ಕ ಅರೇಂಜ್ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 100 free ಇತ್ತು, 100 ಕೊಟ್ಬಿಡುತ್ತೆ. ಸೊ ಇಲ್ಲಿ ಫ್ರೀ ಇಲ್ಲ, ಅಲ್ಲಿ ಯಾವುದೋ ಒಂದು ಮೆಮೊರಿ ಐತಿ ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ 50 ಇತ್ತು, ಇಲ್ಲೊಂದು ಮಾಡ್ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಫ್ರೀ ಇದ್ದಿದ್ದಿಲ್ಲ, ಓಕೆ ಇಲ್ಲಿ ಲಾಸ್ಟ್ ಫ್ರೀ ಐತೆ ಇಲ್ಲಿ. ಸೊ ಎಷ್ಟಾಯ್ತು, 200. ಈ ರೀತಿ ನಿಮ್ಗೆ ಎಲ್ಲೆಲ್ಲಿ ಒಂದು ಮೆಮೊರಿ ಲೊಕೇಶನ್ದಲ್ಲಿ, ಸೊ ಇದೊಂದು ಮೆಮೊರಿ ಲೊಕೇಶನ್ ಅಂತ ಕನ್ಸಿಡರ್ ಮಾಡಿದರೆ, ಸಮ್ ಎಲಿಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ಫ್ರೀ ಐತಿ, ಇಲ್ಲಿ ಮೆಮೊರಿ ಅಲೋಕೇಟ್ ಮಾಡ್ಕೊಡು, ಇಲ್ಲಿ ಫ್ರೀ ಐತಿ, ಇಲ್ಲಿ ಮೆಮೊರಿ ಅಲೋಕೇಟ್ ಮಾಡ್ತಾ, ಈ ರೀತಿ ಏನ್ ಮಾಡುತ್ತಾ, ಕಂಟಿನ್ಯೂಸ್ ಅಲೋಕೇಶನ್ ಕೆಲಾಕ್ ಮಾಡುತ್ತೆ. ನೆಕ್ಸ್ಟ್ ಫ್ರೀ. ಈಗ ಫಾರ್ ಎಕ್ಸಾಂಪಲ್, ಮೆಮೊರಿದಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಐತಿ, ಬಟ್ ವಿ ಹ್ಯಾವ್ ಟು ಆ್ಯಡ್ ಇನ್ ದಿಸ್ ಪರ್ಟಿಕ್ಯುಲರ್ ಬ್ಲಾಕ್. ನಾವೇನು ಮಾಡಬೇಕು, ಯಾವುದೋ ಒಂದು ವ್ಯಾಲ್ಯೂನ ಇದರೊಳಗಡೆ ಹಾಕಬೇಕು ಅಂದಾಗ ಏನು ಮಾಡ್ತಾ, ಯೂಸಿಂಗ್ ಅ ಫ್ರೀ ಫಂಕ್ಷನ್. ಜಸ್ಟ್ ನಾವು ಫ್ರೀ ಫಂಕ್ಷನ್ನ ಕಾಲ್ ಮಾಡಿದ್ರೆ ಸಾಕು, ಇದರಲ್ಲಿರುವಂತಹ ಯಾವುದೇ ವ್ಯಾಲ್ಯೂ ಆಗಿರ್ಬೋದು, ಮೆಮೊರಿ ಏನು ಮಾಡುತ್ತೆ, ನಮಗೆ ಅದು ಸ್ಪೇಸ್ನ ಫ್ರೀ ಮಾಡಿ ಕೊಟ್ಬಿಡುತ್ತೆ. ಸೊ ಅದನ್ನೇನು ಮಾಡುತ್ತಾ, ರಿಮೂವ್ ಮಾಡುತ್ತಾ, ನಿಮ್ಗೆ ಯಾವುದೋ ಇನ್ನೊಂದು ಯಾವುದು ನ್ಯೂ ಬೇಕು ಅದನ್ನು ನೀವೇನು ಮಾಡ್ಬೋದು, ಅದರೊಳಗೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬರುತ್ತೆ ರಿಅಲಾಕ್, ರಿಅಲೋಕೇಶನ್ ಮೆಮೊರಿ. ಸೊ ನೀವು ಏನು ಮಾಡಿರ್ತೀರಿ, ಯೂಸಿಂಗ್ ಅ ಮೆಲಾಕ್ ಆರ್ ಕೆಲಾಕ್ ಏನು ಮಾಡಿರ್ತೀರಿ, ಒಂದು ಮೆಮೊರಿಯನ್ನು ಅಲೋಕೇಟ್ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್, 20 ಇದ್ದು ಅಲೋಕೇಟ್ ಮಾಡಿದ್ರೆ ಅಂತಿಕೋ, ಬಟ್ ನಾವು ರನ್ ಟೈಮ್ದಾಗ ವರ್ಕ್ ಮಾಡೋಣ ಅಂತೀವಿ, ನನಗೆ 14 bytes ಬೇಕಾಯಿತು. ಸೊ ಅವಾಗ ಏನು ಮಾಡ್ಬೋದು, ನೀವು ಇನ್ಕ್ರಿಮೆಂಟ್ ಮಾಡ್ಕೋಬೋದು. ಸೊ ಅದೇನು ಮಾಡುತ್ತಾ, ಜಸ್ಟ್ ನೀವು ರಿಅಲಾಕ್ ಫಂಕ್ಷನ್ನ ಕಾಲ್ ಮಾಡಿದರೆ ನಿಮ್ಗೆ ಎಷ್ಟು ಬೈಟ್ಸ್ ಬೇಕು ಅಷ್ಟು ಬೈಟ್ಸ್ ಏನು ಮಾಡುತ್ತಾ, ಅದು ರಿಅಲೋಕೇಟ್ ಮಾಡ್ಕೊಡುತ್ತಾ. 20 ಹೋಗಿ ನಿಮ್ಗೆ ಏನು ಸಿಗುತ್ತೆ ಅವಾಗ, ಮೆಮೊರಿ 40 ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಇವು ನಾಲ್ಕು ಫಂಕ್ಷನ್ ಏನು, ಮೇನ್ ಇಂಪಾರ್ಟೆಂಟ್ ಫಂಕ್ಷನ್. ಸೊ ಇದು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು, ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ನೋಡಿ. ಫಸ್ಟ್ ಒನ್ ಮೆಲಾಕ್, PTR is equals to cast type star. Star ಅಂದ್ರೆ ಏನು ಹೇಳ್ರಿ, ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ, ಪಾಯಿಂಟರ್. ಪಾಯಿಂಟರ್ ನಾವು ಎಲ್ಲಿ ಡಿನೋಟ್ ಮಾಡ್ತೀವಿ, ಸ್ಟಾರ್ ಪಾಯಿಂಟರ್. ಸೊ ಸ್ಟಾರ್ PTR, ಕಾಸ್ಟ್ ಟೈಪ್ ಸ್ಟಾರ್. ಮೆಲಾಕ್ ಫಂಕ್ಷನ್ನ ಕಾಲ್ ಮಾಡೋ ಅಂತೀವಿ, ಇನ್ ಬ್ರಾಕೆಟ್ದಾಗ ಏನಾಕೇವಿ, ಸೈಜ್ ಇನ್ ಬೈಟ್ಸ್. ಸೊ ಎಷ್ಟು ಸೈಜಿಂದ ನಿಮ್ಮ ಮೆಮೊರಿ ಮೆಮೊರಿ ಬೇಕು ರನ್ ಟೈಮ್ದಾಗ ಅಂತ ಕೇಳ ಅಂತೀವಿ. PTR is equals to int star. ಸೊ ಕಾಸ್ಟ್ ಟೈಪ್, ಕಾಸ್ಟ್ ಟೈಪ್ ಇಟ್ ಮೀನ್ಸ್ ಡೇಟಾ ಟೈಪ್ಸ್ ಅಂತ ಹೇಳ್ಬೋದು, ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಸೊ ಇವನ್ನ ಯೂಸ್ ಮಾಡ್ಬೋದು. ಸೊ ನಾನು ಯಾವ್ದು ಯೂಸ್ ಮಾಡೋ ಅಂತೀನಿ, ಇಲ್ಲಿ ಇಂಟ್ ಪಾಯಿಂಟರ್ನ ಯೂಸ್ ಮಾಡೋ ಅಂತೀನಿ. ಸೊ ಮೆಲಾಕ್ ಫಂಕ್ಷನ್ನ ಏನು ಮಾಡಿದೆ, ಕಾಲ್ ಮಾಡಿದೆ. ಸೊ ಅದರೊಳಗಡೆ ಎಷ್ಟು ಕೇಳ ಅಂತೀನ, 10 size ಆಫ್ ಇಂಟ್. ಸೊ ಯಾವ ಟೈಪ್ ಇರಬೇಕು ನಂಗೆ, 10 ಇಂಟ್ ಟೈಪ್ ಇಂದು 10 size ನನಗೆ ಮೆಮೊರಿ ಬೇಕು. ಸೊ ಅಂದಾಗ ಏನಾಗುತ್ತೆ, ನಿಮ್ಮ ಮೆಮೊರಿ ಲೊಕೇಶನ್ದಲ್ಲಿ 10 elements ಏನಾಗಬೇಕು, 10 elements ಇನ್ ಮೆಮೊರಿ ಏನು ಮಾಡುತ್ತೆ, ನಿಮಗೆ ಸ್ಪೇಸ್ನ ಕೊಡುತ್ತೆ. ಸೊ ಇಂಟ್ ಎಷ್ಟು ಬೈಟ್ ಹೋಲ್ಡ್ ಮಾಡುತ್ತೆ, 2 bytes ಏನು ಮಾಡುತ್ತೆ, ಇಂಟ್ ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್ ಕೆಲಾಕ್ ಫಂಕ್ಷನ್ ನೋಡೋಣ. PTR ಪಾಯಿಂಟರ್, ಕಾಸ್ಟ್ ಟೈಪ್ ಸ್ಟಾರ್, ಕೆಲಾಕ್ ಎನ್ ಸೈಜ್ ಅಂತ ಹಾಕತ್ತೀವಿ. ಯಾವ ರೀತಿ ಯೂಸ್ ಮಾಡ್ತೀವಿ, PTR ಇಸ್ ಈಕ್ವಲ್ಸ್ ಟು ಕಾಸ್ಟ್ ಟೈಪ್, ಹೋದ ಸರಿ ಇಂಟ್ ತಗೊಂಡಿದ್ದ, ಇವಾಗ ಯಾವ್ದು ತಗೊಳ್ತೀನಿ, ಫ್ಲೋಟ್ ಸ್ಟಾರ್. ಸೊ ಏನ್ ಮಾಡಿದ್ವಿ,
ಕೆಲಾಗ್ ಫಂಕ್ಷನ್ ಅನ್ನ ಕಾಲ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ 25 ಏನ್ ಬೇಕು ನನಗೆ, 25 ಎಲಿಮೆಂಟ್ ಸೈಜ್ ಬೇಕು ಇದ್ರೊಳಗಡೆ ಫ್ಲೋಟ್. ಸೊ ಫ್ಲೋಟ್ ಎಷ್ಟು ಬೈಟ್ ನ ಹೋಲ್ಡ್ ಮಾಡುತ್ತಾ, 4 ಬೈಟ್ಸ್ ನ ಹೋಲ್ಡ್ ಮಾಡ್ತಾ. ಸೊ 25 ಎಲಿಮೆಂಟ್ಸ್ ಇರುವಂತಹದ್ದು ಒಂದು ಏನ್ ಮಾಡುತ್ತಾ ನಿಮ್ಗೆ ಮೆಮೊರಿ ಲೊಕೇಶನ್ ಏನ್ ಮಾಡುತ್ತಾ ಅಲೊಕೇಟ್ ಮಾಡಿ ಕೊಡುತ್ತ. ನೆಕ್ಸ್ಟ್ ಫ್ರೀ ಫ್ರೀ ಪಿ ಟಿ ಆರ್, ಜಸ್ಟ್ ನೀವೇನ್ ಮಾಡ್ಬೇಕು, ಪಾಯಿಂಟರ್ ನ ಕಾಲ್ ಮಾಡಿದ್ರೆ ಯೂಸಿಂಗ್ ಫ್ರೀ ಫಂಕ್ಷನ್, ನೀವು ಆ ಪಾಯಿಂಟರ್ ನ ಕಾಲ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ, ಅದು ಎಲ್ಲಿ ನಿಮ್ಗೆ ಬೇಕೋ ಅಲ್ಲಿ ಫ್ರೀ ಮಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಪಿ ಟಿ ಆರ್ ಇಸ್ ಈಕ್ವಲ್ ಟು ಇಂಡ್ ಸ್ಟಾರ್. ಸೊ ಯೂಸಿಂಗ್ ಮೆಲಾಕ್ ಆರ್ ಕೆಲಾಕ್ ನೀವೇನ್ ಮಾಡಿದ್ರಿ, ಒಂದು ಮೆಮೊರಿನ ಅಲೊಕೇಟ್ ಮಾಡಿದ್ರಿ, ಆಲ್ರೆಡಿ ಅಲೊಕೇಟ್ ಮಾಡಿದ್ರಿ. ಬಟ್ ಇವಾಗ ಏನ್ ಬೇಕಾಗಿತ್ತು, ನಿಮ್ಗೆ ಅಲೊಕೇಟ್ ಮಾಡಿದಂತ ಮೆಮೊರಿದಲ್ಲಿ ನೀವು ಇನ್ನೂ ಏನೋ ಒಂದು ಆಡ್ ಮಾಡ್ಬೇಕು. ಸೊ ಆಡ್ ಮಾಡ್ಬೇಕು ಅಂದ್ರೆ ಅದೇನ್ ಮಾಡ್ಬೇಕು, ಓಲ್ಡ್ ಇದ್ದಿದ್ದು ರಿಮೂವ್ ಆಗ್ಬೇಕು. ಓಲ್ಡ್ ಇದ್ದಿದ್ದು ಪ್ಲೇಸಿಂಗ್ ನೀವು ನ್ಯೂ ಆಡ್ ಮಾಡ ಅಂತೀರ ಅಂದ್ರೆ ಓಲ್ಡ್ ಇದ್ದಿದ್ದು ರಿಮೂವ್ ಆಗ್ಬೇಕು, ರೈಟ್? ಸೊ ಅದೇನ್ ಮಾಡುತ್ತಾ, ಮೆಲಾಕ್ ಫಂಕ್ಷನ್ ನ ಕಾಲ್ ಮಾಡಿದಾಗ ನಾವೇನ್ ಮಾಡ್ತೀವಿ, 30 bytes ನಮ್ಗೇನ್ ಬೇಕು, ಫಸ್ಟ್ 10 bytes ಇಂದಿತ್ತು, ಸೊ ಅದನ್ನ ರಿಮೂವ್ ಮಾಡ್ಬಿಟ್ವಿ ಅಂದ್ರೆ 30 bytes ಇಂದ ನಮ್ಗೆ ಏನಾಗುತ್ತೆ ಅಲ್ಲಿ ಫ್ರೀ ಸ್ಪೇಸ್ ಕೊಡುತ್ತೆ. ನೆಕ್ಸ್ಟ್ ರಿಅಲಾಕ್ ಪಿ ಟಿ ಆರ್ ಕಾಸ್ಟ್ ಟೈಪ್ ರಿಅಲಾಕ್ ಪಿ ಟಿ ಆರ್ ನ್ಯೂ ಸೈಜ್. ಸೊ ಪಿ ಟಿ ಆರ್ ಮತ್ತೆ ನ್ಯೂ ಸೈಜ್ ಅಂದ್ರೆ, ಪಿ ಟಿ ಆರ್ ಅಂತಂದ್ರೆ ಓಲ್ಡ್ ಪಾಯಿಂಟರ್ದ ಏನಿರುತ್ತೆ ಅದು, ನೆಕ್ಸ್ಟ್ ನ್ಯೂ ಸೈಜ್. ಓಲ್ಡ್ ಪಾಯಿಂಟರ್ ಸೈಜ್ ಎಷ್ಟಿರುತ್ತೆ, ನ್ಯೂ ಸೈಜ್ ನಿಮ್ಗೆ ಎಷ್ಟು ಬೇಕು. ಸೊ ಇಂಕ್ರಿಮೆಂಟ್ ಬಂದಕ್ಕೆ ಇಂಕ್ರಿಮೆಂಟ್ ಹಾಕೋಬಹುದು, ಡಿಕ್ರಿಮೆಂಟ್ ಬೇಕಾದ್ರೆ ಡಿಕ್ರಿಮೆಂಟ್ ಕೂಡ ಹಾಕೋಬಹುದು. ಸೊ ಪಾಯಿಂಟರ್ ಇಂಟ್ ಸ್ಟಾರ್ ಮೆಲಾಕ್ ಫಂಕ್ಷನ್ ನ ಕಾಲ್ ಮಾಡಿ ಏನ್ ಮಾಡಿದ್ರಿ, 20 bytes ಇಂದ ನೀವೇನ್ ಮಾಡಿದ್ರಿ, ಫಸ್ಟ್ ಮೆಮೊರಿನ ಅಲೊಕೇಟ್ ಮಾಡ್ಕೊಂಡಿದ್ರಿ. ಬಟ್ ನೀವೇನ್ ಇವಾಗ ಏನ್ ಮಾಡ ಅಂತೀರಿ, 40 ಬೇಕಾಗೈತೆ, ಎಕ್ಸ್ಟ್ರಾ ಬೇಕಾಗೈತೆ. ಸೊ ರನ್ ಟೈಮ್ ಐತಿ, ನೀವೇನ್ ಮಾಡ್ಬೋದು, ಈಸಿಯಾಗಿ ಆಡ್ ಮಾಡ್ಕೋಬಹುದು. ಸೊ ಜಸ್ಟ್ ದಿ ಅಲೋ ಫಂಕ್ಷನ್ ನ ಕಾಲ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ, 40 byte ಅಲ್ಲಿ ಜಾಸ್ತಿ ಸಿಗುತ್ತೆ. ಸೊ 20 ಹೋಗುತ್ತ, 40 ನಿಮ್ಗೆ ಏನಾಗುತ್ತೆ, ಮೆಮೊರಿ ಅಲೊಕೇಟ್ ಮಾಡಿ ಕೊಡುತ್ತೆ. ಸೊ ಇಷ್ಟು ಫಂಕ್ಷನ್ಸ್, ಮೆಲಾಕ್ ಕೆಲಾಕ್ ಫ್ರೀ ಮತ್ತೆ ರಿಅಲಾಕ್. ಸೊ ಮೆಲಾಕ್ ಅಂದ್ರೇನು, ಮೆಮೊರಿ ಅಲೊಕೇಶನ್, ಕೆಲಾಕ್ ಅಂದ್ರೆ ಕಂಟಿನ್ಯೂಸ್ ಅಲೊಕೇಶನ್, ಫ್ರೀ ಅಂದ್ರೆ ಫ್ರೀ ಪಾಯಿಂಟರ್. ನೆಕ್ಸ್ಟ್ ಬರುತ್ತೆ ರಿಅಲಾಕ್ಮೆಂಟ್, ರಿಅಲೊಕೇಶನ್ ಆಫ್ ದ ಮೆಮೊರಿ. ಸೊ ಮೆಲಾಕ್ ಏನ್ ಮಾಡುತ್ತೆ, ರನ್ ಟೈಮ್ದಲ್ಲಿ ನಿಮ್ಗೆ ಮೆಮೊರಿನ ಅಲೊಕೇಟ್ ಮಾಡಿಕೊಡುತ್ತೆ. ಸೊ ಒಂದೇ ಸ್ಪೇಸ್ದಲ್ಲಿ ಕೊಡುತ್ತೆ. ಸೊ ಅದೇ ಕೆಲಾಕ್ ಏನ್ ಮಾಡುತ್ತೆ, ನೀವು ಎಷ್ಟು ಕೇಳಿರ್ತೀರಿ ಸೈಜ್ ಅಷ್ಟು ಕೊಡುತ್ತೆ. ಬಟ್ ಏನ್ ಮಾಡುತ್ತೆ, ಮೆಲಾಕ್ ಯಾವ ರೀತಿ ಒಂದೇ ಸೈಜ್ ಒಂದೇ ಮೆಮೊರಿದಲ್ಲಿ ನಿಮ್ಗೆ ಎಲ್ಲ ಅಲೊಕೇಟ್ ಮಾಡಿಕೊಡುತ್ತೆ, ಅದೇ ಏನ್ ಮಾಡುತ್ತೆ, ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಫ್ರೀ, ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ನಿಮ್ಗೆ ಏನ್ ಮಾಡುತ್ತೆ, ನೀವು ಎಷ್ಟು ಕೇಳಿರ್ತೀರಿ ಅಷ್ಟು ಸೈಜ್ ಅನ್ನ ಅದು ಅಲ್ಲಿ ಅಲೊಕೇಟ್ ಮಾಡಿ ಕೊಡುತ್ತೆ. ಸೊ ಮೇನ್ ಡಿಫ್ರೆನ್ಸ್ ಅಂದ್ರೆ ಇದು, ಮೆಲಾಕಿಗೆ ಕೆಲಾಕಿಗೆ ಒಂದೊಂದು ಟೈಮ್ ಚಾನ್ಸ್ ಇದೆ. ಏನು ಡಿಫ್ರೆನ್ಸ್ ಬಿಟ್ವೀನ್ ದ ಮೆಲಾಕ್ ಅಂಡ್ ಕೆಲಾಕ್ ಹೇಳುವಂತ ಚಾನ್ಸ್ ಕೂಡ ಇದೆ. ನೆಕ್ಸ್ಟ್ ಫ್ರೀ ಅಂದ್ರೆ ಗೊತ್ತಿದೆ. ಸೊ ಒಂದು ಮೆಮೊರಿನ ಕ್ರಿಯೇಟ್ ಮಾಡಿರ್ತೀರಿ ಆಲ್ರೆಡಿ ಯೂಸಿಂಗ್ ಮೆಲಾಕ್ ಆರ್ ಕೆಲಾಕ್. ಸೊ ಅದೇ ಪ್ಲೇಸ್ ದಲ್ಲಿ ನೀವು ಯಾವುದೋ ನ್ಯೂ ಎಲಿಮೆಂಟ್ ನ ಆಡ್ ಮಾಡ್ಬೇಕು ಅಂದಾಗ ಏನಾಗುತ್ತೆ, ಅದು ರಿಮೂವ್ ಮಾಡ್ಬೇಕು. ಸೊ ಅವಾಗ ನಾವೇನ್ ಯೂಸ್ ಮಾಡ್ತೀವಿ, ಫ್ರೀ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿಅಲಾಕ್, ಈ ಏನೋ ಒಂದು ಮೆಮೊರಿನ ಆಲ್ರೆಡಿ ಅಲೊಕೇಟ್ ಮಾಡ್ಬಿಟ್ಟಿರಿ ಯೂಸಿಂಗ್ ಮೆಲಾಕ್ ಆರ್ ಕೆಲಾಕ್ ನ ಯೂಸ್ ಮಾಡಿ, ಬಟ್ ನಿಮ್ಗೆ ಅದು ಏನ್ ಮಾಡಿತಿ, ಜಾಸ್ತಿ ಕ್ರಿಯೇಟ್ ಮಾಡ್ಬಿಟ್ಟಿರಿ. ಸೊ ನಿಮ್ದು ಎಲಿಮೆಂಟ್ಸ್ ಏನಿತ್ತು, ಕಡಿಮೆ ಇತ್ತು. ಸೊ ಅವಾಗ ಏನ್ ಮಾಡ್ತೀರಿ, ಇರುವಂತಹ ಸ್ಪೇಸ್ ವೇಸ್ಟ್ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡ್ತೀರಿ, ಆ ಸ್ಪೇಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಅವಾಗ ಏನ್ ಕಾಲ್ ಮಾಡ ಅಂತಿದ್ರಿ, ನೀವು ರಿಅಲಾಕ್ ಫಂಕ್ಷನ್ ನ ಕಾಲ್ ಮಾಡ್ತೀರಿ. ಸೊ ಜಾಸ್ತಿ ಬೇಕಂದ್ರು ಕಾಲ್ ಮಾಡ್ಬೋದು, ಕಡಿಮೆ ಬೇಕಂದ್ರು ಕೂಡ ನೀವೇನ್ ಮಾಡ್ಬೋದು, ಅಂತ ಸಿಚುವೇಶನ್ ಅಲ್ಲಿ ರಿಅಲಾಕ್ ಫಂಕ್ಷನ್ ನ ಕಾಲ್ ಮಾಡ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಏನು, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಏನ್ ಸ್ಟಡಿ ಮಾಡಿದ್ವಿ ನಾವು, ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಸ್ಟ್ಯಾಟಿಕ್ ಅಂದ್ರೇನು, ಇಲ್ಲಿ ಫಿಕ್ಸ್ ಸೈಜ್ ಇರುತ್ತೆ, ಮತ್ತೆ ಯಾವಾಗ ಅಲೊಕೇಟ್ ಆಗುತ್ತೆ, ಅದು ಕಂಪೈಲ್ ಟೈಮ್ದಲ್ಲಿ ಅಲೊಕೇಟ್ ಆಗುತ್ತೆ. ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ ಅಂದ್ರೇನು, ಡೈನಾಮಿಕ್ ಆಗಿರುತ್ತೆ, ಮತ್ತೆ ಎಲ್ಲಿ ಅಲೊಕೇಟ್ ಆಗುತ್ತೆ, ರನ್ ಟೈಮ್ದಲ್ಲಿ ಅಲೊಕೇಟ್ ಆಗುತ್ತೆ. ಸೊ ಇದ್ರ ಡಿಫ್ರೆನ್ಸ್ ಕೂಡ ಕೇಳ್ಬೋದು, ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ಕೇಳ್ಬೋದು, ಮೆಲಾಕ್ ಅಂಡ್ ಕೆಲಾಕ್ ಕೇಳ್ಬೋದು. ಇಲ್ಲಿ 2 ಡಿಫ್ರೆನ್ಸ್ ಅನ್ನ ನೀವು ನೋಡ್ಬೋದು. ಫಸ್ಟು ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ಕೇಳುವಂತ ಚಾನ್ಸ್ ಇದೆ, ಹಾಗೆ ಮೆಲಾಕ್ ಅಂಡ್ ಕೆಲಾಕ್ ಕೇಳುವಂತ ಚಾನ್ಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ದ ಡೈನಾಮಿಕ್ ಮೆಮೊರಿ ಅಲೊಕೇಶನ್ ಅಂತ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ, ಸೊ ಫಸ್ಟ್ ಯೂನಿಟ್ ಕಂಪ್ಲೀಟ್ ಆದ್ಮೇಲೆ ಈ ಫಸ್ಟ್ ಯೂನಿಟ್ ಬೇಸ್ ಮೇಲೆ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದು ಕೂಡ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.